ದೇಶದ 75ನೇ ಸ್ವಾತಂತ್ರ್ಯ ಅಮೃತೋತ್ಸವದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಮುಸ್ಲಿಂ ಸಮುದಾಯದ ಮುಖಂಡ ರಫೀವುಲ್ಲಾ ರವರು ತಮ್ಮ ಸಮುದಾಯದವರಿಗೆ ಮನೆಗಳ ಮೇಲೆ ಹಾರಿಸುವಂತೆ ತ್ರಿವರ್ಣ ರಾಷ್ಟ್ರಧ್ವಜಗಳನ್ನು ಉಚಿತವಾಗಿ ಹಂಚಿದರು. ಈ ವೇಳೆ ಮಾತನಾಡಿದ ಅವರು, ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿವೆ. ಈ ದೇಶದಲ್ಲಿ ಹುಟ್ಟಿರೋದು ನಮಗೆ ಹೆಮ್ಮೆ ಎನಿಸುತ್ತದೆ. ಈ ದೇಶದ ರಕ್ಷಣೆಗೋಸ್ಕರ ಟಿಪ್ಪು ಸುಲ್ತಾನ್ ಬ್ರಿಟಿಷರನ್ನು ದೇಶದಿಂದ ಓಡಿಸಲು ತಮ್ಮ ಪ್ರಾಣವನ್ನೇ ತೆತ್ತರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ನಡಿಗೆಯಲ್ಲಿ ನಡೆದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ದೇಶವನ್ನು ಕಟ್ಟಲಿಕ್ಕೆ ಮುಸ್ಲಿಂ ಬಾಂಧವರು ಸಾಕಷ್ಟು ಶ್ರಮಿಸಿದ್ದಾರೆ. ನಾವು ನಮ್ಮ ಪ್ರಾಣ ಇರುವವರೆಗೂ ದೇಶವನ್ನು ಕಾಪಾಡುವ ಕೆಲಸ ಮಾಡುತ್ತೇವೆ ಎಂದರು. ಬ್ರಿಟಿಷರಿಗೆ ಓಡಿಸೋದಿಂದ ಹಿಡಿದು ಕ್ವಿಟ್ ಇಂಡಿಯಾ ಮೂಮೆಂಟ್ ಇಂದ ಹಿಡಿದು ಪ್ರತಿಯೊಂದು ಸ್ವಾತಂತ್ರ್ಯದಲ್ಲಿನೂ ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಸುಮಾರು ಇದಕ್ಕೆ ಈ ದೇಶದ ಗೇಟ್ವೇ ಆಫ್ ಇಂಡಿಯಾ ಏನು ಬೆಂಗಳೂರು ಡೆಲ್ಲಿಯಲ್ಲಿ ಕಟ್ಟಿದ್ದಾರೆ, ಅದ್ರ ಮೇಲೆ ಸುಮಾರು 100,000 ಹೆಸರಲ್ಲಿ ಸುಮಾರು 61,000 ಹೆಸರು ಮುಸಲ್ಮಾನರದ್ದಿದೆ. ವಸ್ತು ಚಳುವಳಿಯಲ್ಲಿ ಸುಮಾರು 4,000 ಜನಗೆ ಏನು ನೇಣಾಕಿದ್ರು ಅದು ಜಮಾತೆ ಉಲ್ಮಾಯಿ ಹಿಂದ್ ಅವರಿಗೆ ಕಾರ್ಯಕರ್ತರನ್ನು ಹಾಕಿದ್ರು. ಅದೇ ಥರ ಹಲವಾರು ಹೋರಾಟಗಳಲ್ಲಿನೂ ಮುಸ್ಲಿಂ ಪಾಲ್ಗೊಂಡು ಈ ದೇಶವನ್ನು ಸ್ವಾತಂತ್ರ್ಯ ತಂದಿದ್ದಾರೆ. ನಾವು ಅವರ ಪೀಡಿ, ನಾವು ಈ ದೇಶದ ಸ್ವಾತಂತ್ರ್ಯವನ್ನು ನಮ್ಮ ಪ್ರಾಣ ಇರೋದಕ್ಕೆ ನಾವು ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.